ಹಾಯ್ ಫ್ರೆಂಡ್ಸ್, ಕನ್ನಡಿಗೆ ಸ್ಪೋರ್ಟ್ಗೆ ಸ್ವಾಗತ. ಇವಾಗ ನೀವು ನೋಡಿರ್ಬೋದು, ನಮ್ಗೆ ಸೇವಿಂಗ್ಸ್ ಅಮೌಂಟ್ ಅನ್ನೋದೇ ನಮ್ಗೆ ಪಿ ಎಫ್ ಅಮೌಂಟ್. ನಾವು ಏನೇ ಸೇವಿಂಗ್ಸ್ ಮಾಡಿದ್ರು ಕೂಡ ನಮ್ಗೆ ನೆನಪಾಗದೆ ನಮ್ಮ ಪಿ ಎಫ್ ಅಮೌಂಟ್ ಅಂತಾನೆ ಹೇಳ್ತೀವಿ. ಏನಕ್ಕೆ ಅಂತಂದ್ರೆ, ನಮ್ಗೆ ಎಮರ್ಜೆನ್ಸಿ ಟೈಮಲ್ಲಿ ಏನಾದ್ರು ಕಷ್ಟ ಅನ್ನೋ ಟೈಮಲ್ಲಿ ನಾವು ನಮ್ಮ ಪಿ ಎಫ್ ಅಮೌಂಟ್ ನ ವಿತ್ಡ್ರಾ ಮಾಡಿರ್ತೀವಿ. ಏನಕ್ಕೆ ಅಂತಂದ್ರೆ, ಮಂತ್ಲಿ ನಮ್ಮ ಕಂಪ್ನಿಯಿಂದ ಅವರು ನಮ್ಮ ಪಿ ಎಫ್ ಅಮೌಂಟ್ ನ ಡಿಟೆಕ್ಟ್ ಮಾಡ್ತಾರೆ, ಆಮೇಲೆ ಆ ಅಮೌಂಟ್ ನಮ್ಗೆ ಯೂಸ್ ಆಗೇ ಆಗುತ್ತೆ ಅಲ್ವಾ. ನೀವು ಇವಾಗ ಅನ್ಕೊಬೋದು, ಏನಪ್ಪ ನಾನು ಇಷ್ಟೊಂದು ಪಿ ಎಫ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಏನಕ್ಕೆ ಅಂತಂದ್ರೆ, ತುಂಬಾ ಜನ ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ ಏನಂತ ಅಂತಂದ್ರೆ, ಇವಾಗ ನಾವು ಪಿ ಎಫ್ ಅಲ್ಲಿ ಪಾಸ್ಬುಕ್ ಏನ ಚೆಕ್ ಮಾಡಿದಾಗ ನಮ್ಮ ಕಂಪ್ನಿಯವರು ಎಷ್ಟು ಅಮೌಂಟ್ ಹಾಕ್ತಾ ಇದಾರೆ ಮಂತ್ಲಿ ಮಂತ್ಲಿ ಅನ್ನೋದಕ್ಕೆ ಚೆಕ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಅಂಡ್ ಯಾವ ಇಯರ್ ಎಷ್ಟು ನಮ್ಮ ಅಮೌಂಟ್ ಬಂದಿದೆ ನಮ್ಮ ಪಿ ಎಫ್ ಅಕೌಂಟ್ ಅಲ್ಲಿ ಅನ್ನೋದಕ್ಕೂ ನೋಡೋದಕ್ಕೂ ತುಂಬಾ ಕಷ್ಟ ಆಗ್ತಿದೆ ಅಂತೆಲ್ಲ ಕಮೆಂಟ್ ಮಾಡಿದ್ರೆ, ಇವಾಗ ನೀವು ಏನೇ ಒಂದು ಸರ್ಚ್ ಮಾಡಬೇಕು ನಿಮ್ಮ ಪಿ ಎಫ್ ಪಾಸ್ಬುಕ್ ಅಲ್ಲಿ ಅಂದ್ರೆ, ತುಂಬಾ ಅತಿ ಸುಲಭವಾಗಿ ಇವಾಗ ಪಿ ಎಫ್ ಪೋರ್ಟಲ್ ಅಲ್ಲಿ ಒಂದು ಹೊಸ ಲುಕ್ ನ ಕೊಟ್ಟಿದ್ದಾರೆ. ಬನ್ನಿ, ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಆ ಹೊಸ ಲುಕ್ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಮಂಜುನಾಥ್, ಕನ್ನಡ ಸ್ಪೋರ್ಟ್ ಇಂದ. ಇನ್ ಮುಂದೆ ನೀವು ನಿಮ್ಮ ಪಿ ಎಫ್ ಪಾಸ್ಬುಕ್ ನ ಅತಿ ಸುಲಭವಾಗಿ ನೀವು ಚೆಕ್ ಮಾಡಬಹುದು. ಅಂಡ್ ದೆನ್ ನೀವು ಏನಾದ್ರು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಶಿಫ್ಟ್ ಆಗಿರ್ತೀರಾ, ಆ ಮೆಂಬರ್ ಐಡಿನೂ ಕೂಡ ನೀವು ಚೆಕ್ ಮಾಡ್ಕೊಬಹುದು. ಅಂಡ್ ದೆನ್ ಆ ಮೆಂಬರ್ ಐಡಿಲಿ ನಿಮ್ಗೆ ಎಷ್ಟು ಅಮೌಂಟ್ ಇದೆ ಅಂತಲೂ ಕೂಡ ಇವಾಗ ಚೆಕ್ ಮಾಡ್ಬೋದು. ಅಂಡ್ ದೆನ್ ನೀವು ಏನಾದ್ರು ಬೇರೆ ಪ್ರೀವಿಯಸ್ ಕಂಪ್ನಿಲಿ ಏನಾದ್ರು ವರ್ಕ್ ಮಾಡಿರ್ತೀರಾ, ಅದೇನಾದ್ರೂ ಆ ಅಮೌಂಟ್ ಏನ ಕ್ಲೈಮ್ ಮಾಡಿದ್ರು ಕೂಡ ನೀವು ಈ ಪಾಸ್ಬುಕ್ ಅಲ್ಲಿ ನೋಡ್ಬೋದು. ಅದು ಹೇಗಿದೆ ಹೊಸ ಲುಕ್ ಅನ್ನೋದು ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಬ್ರೌಸರ್ ಅಲ್ಲಿ epfindia.gov.in ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಎಂಟರ್ ಮಾಡಾದ್ಮೇಲೆ ನೀವು ಇಲ್ಲಿ ಸರ್ವಿಸಸ್ ಅಂತ ಇದೆಯಲ್ಲ, ಅಲ್ಲಿ ಫಾರ್ ಎಂಪ್ಲಾಯೀಸ್ ಅನ್ನೋದನ್ನ ಕ್ಲಿಕ್ ಮಾಡಿ. ಫಾರ್ ಎಂಪ್ಲಾಯೀಸ್ ಅನ್ನೋದನ್ನ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸರ್ವಿಸಸ್ ಹತ್ರ ಮೆಂಬರ್ ಪಾಸ್ಬುಕ್ ಅಂತ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಪಾಸ್ಬುಕ್ ಲಾಗಿನ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಯು ಎನ್ ನಂಬರ್ನ ಎಂಟರ್ ಮಾಡಿ, ಯು ಎನ್ ನಂಬರ್ ಎಂಟರ್ ಮಾಡಾದ್ಮೇಲೆ ಪಾಸ್ವರ್ಡ್ನ ಎಂಟರ್ ಮಾಡಿ. ಇಲ್ಲಿ ನಿಮಗೊಂದು ಕ್ಯಾಪ್ಚರ್ ಇರುತ್ತೆ. ಕ್ಯಾಪ್ಚರ್ ಅಂತ ಅಂದರೆ ಇಲ್ಲಿ ಸಮ್ ಮ್ಯಾಥಮೆಟಿಕಲಲ್ಲಿ ಅಡಿಷನ್ಸ್ ಥರ ಇರುತ್ತೆ. ಇಲ್ಲಿ 79+7 ಎಷ್ಟು ಅಂತ ಕೇಳ್ತಾ ಇದ್ದಾರೆ, ಅದನ್ನು ನೀವು ಎಷ್ಟು ಬರುತ್ತೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಪಿ ಎಫ್ ಪಾಸ್ಬುಕ್ ಓಪನ್ ಆಗುತ್ತೆ. ನೀವು ಪ್ರೀವಿಯಸ್ ನೋಡಿರ್ಬೋದು, ಇಲ್ಲಿ ನೀವು ನಿಮ್ಮ ಮೆಂಬರ್ ಐ ಡಿನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಫುಲ್ಲು ಡಿಸ್ಪ್ಲೇ ಆಗ್ತಿತ್ತು, ಎಂಪ್ಲಾಯ್ ಶೇರು, ಎಂಪ್ಲಾಯರ್ ಶೇರು, ಪೆನ್ಷನ್ ಅನ್ನೋದನ್ನೆಲ್ಲ. ಆದರೆ ಇವಾಗ ನಿಮಗೆ ಇಲ್ಲೊಂದು ಹೊಸ ಲುಕ್ನ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ನೋಡ್ತಾ ಇರ್ಬೋದು ಸೆಲೆಕ್ಟ್ ಮೆಂಬರ್ ಐ ಡಿ ಅನ್ನೋ ಇದರಲ್ಲಿ ಇಲ್ಲಿ ನೀವು ಮೆಂಬರ್ ಐ ಡಿನ ಸೆಲೆಕ್ಟ್ ಮಾಡಿ. ಇಫ್ ಇನ್ ಕೇಸ್ ನೀವೇನಾದ್ರು ಬೇರೆ ಕಂಪ್ನಿ ಎಲ್ಲ ಶಿಫ್ಟ್ ಮಾಡಿದಾಗ ನಿಮ್ಮ ಮೆಂಬರ್ ಐ ಡಿ ಕೂಡ ಚೇಂಜ್ ಆಗುತ್ತೆ, ಬಟ್ ಯು ಎ ಎನ್ ನಂಬರ್ ಮಾತ್ರ ಸೇಮ್ ಆಗಿರುತ್ತೆ. ಇವಾಗ ನೋಡಿ, ನಾನೊಂದು ಮೆಂಬರ್ ಐ ಡಿನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯೂ ಪಾಸ್ಬುಕ್ ನ್ಯೂ ಇಯರ್ಲಿ, ವ್ಯೂ ಕ್ಲೈಮ್ ಸ್ಟೇಟಸ್, ವ್ಯೂ ಪಾಸ್ಬುಕ್ ಓಲ್ಡ್ ಫುಲ್ ಅಂತ ತೋರಿಸ್ತಾ ಇದೆ. ಮೀನ್ಸ್ ಇದು ಹಳೆಯದು, ಹಳೆ ಪಾಸ್ಬುಕ್ನ ಕೇಳ್ತಾ ಇದೆ. ನೀವು ಹಳೆ ಪಾಸ್ಬುಕ್ನ ಸರ್ಚ್ ಮಾಡ್ತಾ ಇದ್ದೀರಾ ಅಥವಾ ಹೊಸ ಪಾಸ್ಬುಕ್ನ ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅಂತ. ಪ್ರೀವಿಯಸ್ ಈ ಆಪ್ಷನ್ಸ್ ಎಲ್ಲ ಇರಲಿಲ್ಲ, ಇವಾಗ ಒಂದು ಹೊಸ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ವ್ಯೂ ಪಾಸ್ಬುಕ್ ನ್ಯೂ ಅಂತ ಕೊಟ್ಟಾಗ ನಾವು ಇಲ್ಲಿ ಸೆಲೆಕ್ಟ್ ಫೈನಾನ್ಷಿಯಲ್ ಅಂತ ತೋರಿಸ್ತಾ ಇದೆ. ಇಲ್ಲಿ 2019-20, 2018-19 ಪ್ರತಿ ವರ್ಷದ್ದು ನೀವು ನೋಡ್ಬೋದು. ಇವಾಗ ನಾನು 2020-21 ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಮ ಟ್ರಾನ್ಸಾಕ್ಷನ್ ಡೇಟು, ಇ ಪಿ ಎಫ್ ವೇಜಸ್ಸು, ಇ ಪಿ ಎಸ್ ವೇಜಸ್ಸು, ಡೆಪಾಸಿಟು, ವಿತ್ಡ್ರಾಲ್ಸು, ಪೆನ್ಷನ್ ಕಾಂಟ್ರಿಬ್ಯೂಷನ್ ಎಲ್ಲ ನಿಮಗೆ ತೋರಿಸ್ತಾ ಇದೆ. ಆ್ಯಂಡ್ ದೆನ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಮ ಬ್ಯಾಲೆನ್ಸ್ ಕೂಡ ಇಲ್ಲಿ ನಿಮಗೆ ಡೌನಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ದೆನ್ ಇಲ್ಲಿ ನೀವು ನಿಮ್ಮ ಪಾಸ್ಬುಕ್ನು ಕೂಡ ಡೌನ್ಲೋಡ್ ಮಾಡ್ಕೊಬೋದು. ಆ್ಯಂಡ್ ದೆನ್ ಇವಾಗ ನೀವು ನೋಡ್ತಾ ಇರ್ಬೋದು 2020-21 ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನೀವೇನು 2019-20 ನೋಡಬೇಕು ಅಂತಂದರೆ, ಅಗೇನ್ ನೀವು ಸೆಲೆಕ್ಟ್ ಫೈನಾನ್ಷಿಯಲ್ ಇಯರ್ನ ಏನು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರೀವಿಯಸ್ ಇಯರ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಪ್ರೀವಿಯಸ್ ಇಯರ್ದು ತೋರಿಸುತ್ತೆ. ನೀವು ಪ್ರೀವಿಯಸ್ ಎಲ್ಲ ನೋಡ್ತಾ ಇರ್ಬೋದು ನಿಮ್ಮ ಇ ಪಿ ಎಫ್ ವೇಜಸ್ ಎಲ್ಲ ನಿಮ್ಗೆ ಇಲ್ಲಿ ತೋರಿಸ್ತಿರ್ಲಿಲ್ಲ, ಆದರೆ ಇವಾಗ ನಿಮಗೆ ಇ ಪಿ ಎಫ್ ವೇಜಸ್ ತೋರಿಸ್ತಾ ಇದೆ. ಆ್ಯಂಡ್ ದೆನ್ ಇಲ್ಲಿ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು ಹೌ ಈಸ್ ದ ಇಂಟ್ರೆಸ್ಟ್ ಕ್ಯಾಲ್ಕುಲೇಟೆಡ್ ಅಂತ ತೋರಿಸ್ತಾ ಇದೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಪಿ ಡಿ ಎಫ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಆ್ಯಂಡ್ ದೆನ್ ಇಲ್ಲೋಡಿ, ಇಲ್ಲಿ ನಿಮಗೆ ಇಲ್ಲಿ ನಿಮ್ಮ ಬ್ಯಾಲೆನ್ಸ್ ಆಗಿರ್ಬೋದು ಎಲ್ಲ ಕೂಡ ನಿಮಗೆ ಇ ಪಿ ಎಫ್ ಬ್ಯಾಲೆನ್ಸ್ ಅಲ್ಲಿ ತೋರಿಸುತ್ತೆ. ಆ್ಯಂಡ್ ದೆನ್ ವ್ಯೂ ಕ್ಲೈಮ್ ಸ್ಟೇಟಸ್ ಅಂತ ನಾನು ಕ್ಲಿಕ್ ಮಾಡಿದಾಗ ನಾನು ಈ ಅಕೌಂಟಿಂದ ಯಾವುದೇ ಒಂದು ಕ್ಲೈಮ್ ಆಗಿಲ್ಲ ಅಮೌಂಟು, ಅದಕ್ಕೆ ಇಲ್ಲಿ ನೋ ಕ್ಲೈಮ್ ಸ್ಟೇಟಸ್ ಅಂತ ತೋರಿಸ್ತಾ ಇದೆ. ಆ್ಯಂಡ್ ದೆನ್ ಇಫ್ ಇನ್ ಕೇಸ್ ನೀವೇನಾದರೂ ಕ್ಲೈಮ್ ಮಾಡಿತ್ತು ಅಂತಂದರೆ ನೀವು ವ್ಯೂ ಕ್ಲೈಮ್ ಸ್ಟೇಟಸಲ್ಲಿ ನೋಡ್ಬೋದು. ನೀವು ನೋಡಿ, ಇವಾಗ ಓಲ್ಡ್ ಏನಿತ್ತಲ್ಲ ಅದನ್ನು ನಾನು ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಬರ್ತಿತ್ತು.
ಆದರೆ ಇವಾಗ ಹೊಸದು ಏನು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಅದರಲ್ಲಿ ನಿಮಗೆ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಓಲ್ಡ್ಗೂ ಮತ್ತು ನ್ಯೂಗೂ ನೀವೇನನ್ನ ಕ್ಲಿಕ್ ಮಾಡಿದಾಗ ತುಂಬ ವ್ಯತ್ಯಾಸ ಇದೆ. ನಿಮಗೆ ಇಲ್ಲಿ ವೇಜಸ್ ಎಲ್ಲ ಏನು ತೋರಿಸ್ತಿರಲಿಲ್ಲ, ಆ್ಯಂಡ್ ದೆನ್ ಟ್ರಾನ್ಸಾಕ್ಷನ್ ಕೂಡ ಇದರಲ್ಲಿ ನಿಮಗೆ ತೋರಿಸ್ತಿರ್ಲಿಲ್ಲ. ಆದರೆ ಇವಾಗ ಹೊಸ ಪಾಸ್ಬುಕ್ಕಲ್ಲಿ ನಿಮಗೆ ಪ್ರತಿಯೊಂದು ಕೂಡ ನಿಮಗಿಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ದೆನ್ ಇಫ್ ಇನ್ ಕೇಸ್ ನೀವೇನೋ ವಿಡ್ರಾಲ್ ಮಾಡಿದರೆ ಅದನ್ನು ಕೂಡ ನಿಮಗಿಲ್ಲಿ ತೋರಿಸುತ್ತೆ. ಆ್ಯಂಡ್ ದೆನ್ ಇಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರ್ಬೋದು ಎಷ್ಟಿದೆ ಅಂತಲೂ ಕೂಡ ನಿಮಗಿಲ್ಲಿ ತೋರಿಸುತ್ತೆ. ಈ ರೀತಿಯಾಗಿ ಹೊಸ ಲುಕ್ನ PF ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಫ್ ಇನ್ ಕೇಸ್ ನಿಮಗೇನಾದರೂ ಈ PF ಪಾಸ್ಬುಕ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾವು ನಿಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ನೋಡಿದಲ್ಲ ವೀಕ್ಷಕರೇ, ಹೇಗಿದೆ ಹೊಸ ಲುಕ್ PF ಪಾಸ್ಬುಕ್ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇನ್ನು ಮುಂದೆ ನೀವು ಅತಿ ಸುಲಭವಾಗಿ ನೀವು ನಿಮ್ಮ PF ಪಾಸ್ಬುಕ್ನ ಯೂಸ್ ಮಾಡ್ಬೋದು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಹೋಮ್ ಪೇಜ್ಗೆ ಭೇಟಿ ನೀಡಿ. ಧನ್ಯವಾದಗಳು.